ನಮಸ್ಕಾರ ಸೊ ಈ ರೀತಿ ನಂಬರ್ ಇರುತ್ತೆ ಸೊ ಇದು ಆಲ್ರೆಡಿ ಒಂದು ಹಳೆ ಮೆಥಡಲ್ಲಿ ಫಾಲೋ ಮಾಡ್ತಾ ಇದೆ ಬಟ್ ಏನಂತಂದರೆ ಈಗ ಏನೊಂದು ಆಟೋಮೆಟಿಕ್ ಸಾಫ್ಟ್ವೇರ್ ಇತ್ತು ಅದರಲ್ಲಿ ಅಂದರೆ ನಮ್ಮ ಮನೇಲಿರೋ ಹೆಣ್ಮಕ್ಳದ್ದು ಅಕ್ಕ ತಂಗಿರೋ ಅಮ್ಮಂದಿರು ಸೊ ನಂಬರ್ಗಳನ್ನ ಚೆಕ್ ಮಾಡೋಕ್ಕಾಗಲ್ಲ ಪ್ರೈವೇಸಿ ಇಲ್ಲ ಅಂತ ಸೆಕೆಂಡೇದ್ ಬಂದು ಯಾವ ನಂಬರ್ದು ಮಿಸ್ಟೇಕ್ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಲ್ಲ ಅಂತ ಕೇಳ್ತಾಯಿದ್ರಿ ಸೊ ಇದ್ರ ಇಂಟೆನ್ಷನ್ ಬಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸೊ ಏನಿಲ್ಲ ಯಾವ್ಯದನ್ನ ಯಾವ್ಯಾವನ್ನ ಪೇರ್ ಪೇರಾಗಿ ಕಳಿಸಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಇದೊಂದು ಕೆಲಸ ಸಣ್ಣ ಕೆಲಸ ಬೀಳುತ್ತೆ ಇದನ್ನು ಫಾಲೋ ಮಾಡಿ ಸೊ ಸಾಫ್ಟ್ವೇರ್ ಸ್ವಲ್ಪ ಸರ್ವರ್ ಮೇಂಟೆನೆನ್ಸ್ ಇದೆ ಹಾಗಾಗಿ ಪ್ರಾಬ್ಲಮ್ ಇದೆ ಏನಿಲ್ಲ ಫಸ್ಟ್ನಿಂದ ಬಂದು ನಿಮ್ಮ ಈ ನಂಬರ್ ಇದೆಯಲ್ಲ ಇದರಲ್ಲಿ ಇದರಲ್ಲಿ ಫಸ್ಟ್ ಏರ್ಡ್ ನಂಬರ್ನ ತೊಗೊಳ್ಳಿ ಅದರಿಂದ ಒಂದು ಜೋಡಿ ಮಾಡಿ ಸೊ ನಂಬರ್ ಏಳು ಮೂರು ಆಯಿತು ಅದೇ ರೀತಿ ಎರಡನೇ ಮತ್ತು ಮೂರನೇ ನಂಬರ್ ತೊಗೊಂಡು ಎರಡನೇ ಪೇರ್ ಮಾಡಿ ಅದೇ ರೀತಿ ಮೂರು ಮತ್ತು ನಾಲ್ಕನೇ ನಂಬರ್ ತೊಗೊಂಡು ಇದರ ಮೂರನೇ ಪೇರ್ ಮಾಡಿ ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ಏರ ನೀವು ಎಲ್ಲ ನಂಬರ್ಗಳನ್ನೂ ಪೇರ್ ಪೇರ್ ಮಾಡ್ತಾ ಹೋಗ್ತಾ 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 ಈ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ನೋಡಿ ಒಂಬತ್ತು ಪೇರ್ಗಳು ಸಿಗುತ್ತೆ ಸರಿನಾ ಈ ರೀತಿ ಸಿಗುತ್ತೆ ನಿಮಗೆ ಇದು ಲಾಸ್ಟ್ ಪೇರು ಸೊ ಏನೆಲ್ಲ ಏನಂದರೆ ಏಳು ಮೂರು ಮೊದಲೆರಡು ನಂಬರು ಮೂರು ಐದು ಎರಡು ಲಾಸ್ಟ್ ಸೆಕೆಂಡ್ ಮತ್ತು ತರ್ಡ್ ನಂಬರು ಐದು ಮತ್ತು ಮೂರು ಬಂದು ಈ ನಂಬರು ಮೂರು ಮತ್ತು ಎರಡು ಈ ನಂಬರು ಎರಡರಿಂದ ಒಂದು ಒಂದು ನಂಬರು ಒಂದರಿಂದ ಮೂರು ಒಂದು ನಂಬರು ಈ ರೀತಿ ಕಂಟಿನ್ಯೂಸ್ ಆಗಿ ಬರುತ್ತೆ ಇದನ್ನು ಏನು ಮಾಡಬೇಕು ಅಂತ ಈಗ ನಾನು ಸಾಫ್ಟ್ವೇರ್ ನಿಮಗೆ ತೋರಿಸ್ತೀನಿ ಇದು ಏನಕ್ಕೆ ಇದ್ದೀನಿ ಅಂದರೆ ಯಾವ ನಂಬರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗಲಿ ಅಂತ ಸೊ ಎಲ್ಲಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಕೇಳ್ತಿದ್ದೀರಿ ಅದಕ್ಕೋಸ್ಕರ ಸೊ ಈಸಿ ಇದೆ ನಂಬರ್ ನೆನ್ಪಿಟ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿಗೆ ನೀವು ಇದೇ ರೀತಿ ಮೆಸೇಜ್ ಕಳಿಸ್ಬೇಕು ಸೊ ಈ ರೀತಿ ಒಂಬತ್ತು ಪೇರ್ಗಳು ನಿಮಗೆ ರೆಡಿ ಆಗಿರುತ್ತೆ ನಿಮ್ಮದು ಕೂಡ ನಿಮ್ಮ ನಂಬರಲ್ಲಿ ಒಂಬತ್ತು ಪೇರ್ ಇರುತ್ತೆ ಬೈ ಚಾನ್ಸ್ ನಿಮ್ಮದ್ರಲ್ಲಿ ಝೀರೋ ಇತ್ತು ಅಂತಂದರೆ ಮಧ್ಯದಲ್ಲಿ ಝೀರೋ ನಂಬರನ್ನ ಬಿಟ್ಬಿಟ್ಟು ಅದರ ಅಕ್ಕಪಕ್ಕ ಯಾವ ನಂಬರ್ ಇರುತ್ತೆ ಅದನ್ನು ಸೇರಿಸಿ ಒಂದು ಜೋಡಿ ಮಾಡಿ ಝೀರೋ ಇತ್ತು ಅಂದರೆ ನಿಮಗೆ ಕಮ್ಮಿ ಬರುತ್ತೆ ಪೇರು ಅದೊಂದು ನೆನ್ಪಿಟ್ಕೊಳ್ಳಿ ಝೀರೋಗೆ ವ್ಯಾಲ್ಯೂ ಇಲ್ಲ ಸೊ ಝೀರೋ ಇರೋದನ್ನು ಸ್ಕಿಪ್ ಮಾಡಿ ಉದಾಹರಣೆಗೆ ಒನ್ ಝೀರೋ ಒನ್ ಅಂತಿತ್ತು ಅಂದರೆ ಸೊನ್ನೆ ತೆಗೆದುಬಿಟ್ಟು ಒಂದು ಒಂದು ಅಂತ ಮಾಡಿ ನೆಕ್ಸ್ಟು ಸಾಫ್ಟ್ವೇರಲ್ಲಿ ಯಾವ ರೀತಿ ಚೆಕ್ ಮಾಡೋದಂತ ತೋರಿಸ್ತೀನಿ ಸೊ ನೋಡಿ ನೀವೀಗ ನೋಡ್ತಾ ಇರೋದು ಚಾಟ್ ಪಾಟ್ ನಂಬರು ಸೊ ಈ ನಂಬರ್ನ ನೀವು ನೆನ್ಪಿಟ್ಕೊಂಡು ಈ ನಂಬರ್ ಮೆಸೇಜ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲ ಅಲ್ಲಿಂದ ನೀವು ಕಳಿಸ್ತಾ ಹೋಗಿ ಇದು ಕ್ಲಿಕ್ ಮಾಡಿದ್ರೆ ಇದೇ ಇದಕ್ಕೆ ಬರುತ್ತೆ ಸೊ ಈ ರೀತಿ ಒಂದು ಲೋಗೋ ಇದೆ ಅದು ಪಾಟು ಇಲ್ಲಿ ಪರ್ಸ್ನಲ್ ಮೆಸೇಜ್ ಏನೋ ಹೋಗ್ಬೇಡಿ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಉದಾಹರಣೆಗೆ ಮೊದಲನೇ ನಂಬರ್ ಇತ್ತು ಏಳು ಮೂರು ಅಂತ ಸೊ ಏಳು ಮೂರು ಅಂತ ಟೈಪ್ ಮಾಡಿ ಕಳಿಸ್ತೀನಿ ಆಟೋಮೆಟಿಕ್ಕಾಗಿ ಸೆಕೆಂಡ್ಸಲ್ಲಿ ನಿಮಗೆ ರಿಪ್ಲೈ ಬರುತ್ತೆ ಅದೇ ರೀತಿ ನೆಕ್ಸ್ಟು ಮೂರು ಐದು ಅಂತಿತ್ತು ಸೊ ಅದನ್ನು ಕಳಿಸ್ತೀನಿ ಸೊ ಈ ರೀತಿ ಯಾವ ಯಾವ ನಂಬರಿಗೆ ಏನೇನು ಆಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೇಮ್ ಕಾನ್ಸೆಪ್ಟ್ ಬಂದು ನಂಬರ್ ನಿಮ್ಮ ಹೆಸರಲ್ಲಿ ಹೆಸರಲ್ಲಿ ಯಾವ ಅಕ್ಷರದಿಂದ ಅಂತ ಅಂತಂದ್ಬಿಟ್ಟು ಮತ್ತು ಹೆಸರಿನ ಟೋಟಲ್ ಮೇಲೆ ಏನಾಗ್ತದೆ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡಿದ್ದೀನಿ ಇದು ಸ್ವಲ್ಪ ಸಿಂಪಲ್ ಮಾಡಿದೆ ಏನಕ್ಕೆ ಅಂದರೆ ಪ್ರೈವಸಿ ಬೇಕು ಪ್ರೈವಸಿ ಇಶ್ಯೂಸ್ ಇದೆ ಅಂತ ಕೇಳ್ತಾಯಿದ್ರಿ ನಂಬರ್ ಅನ್ ಅನ್ನೋನ್ ವ್ಯಕ್ತಿ ಹತ್ರ ನಾವು ಒಂದು ನಂಬರ್ನ ಶೇರ್ ಮಾಡೋದು ಮತ್ತು ಪರ್ಸ್ನಲ್ ಡೀಟೇಲ್ಸ್ಗಳು ಕಳಿಸೋದು ಇಷ್ಟ ಇಲ್ಲ ಅಂತ ಸ್ವಂತವ್ರು ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಿದ್ದೆ ಬಟ್ ಆಟೋಮೆಟಿಕ್ ಏನಿತ್ತು ಸಾಫ್ಟ್ವೇರ್ ಅದು ಸ್ವಲ್ಪ ಸರ್ವರ್ ಮೇಂಟೆನೆನ್ಸ್ ಇದೆ ಏಕೆಂದರೆ ಸ್ವಲ್ಪ ಓವರ್ಲೋಡ್ ಆಗ್ತಾ ಇದೆ ಹಾಗಾಗಿ ಇದು ತುಂಬ ಹಳೆಯದಿದು ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಮೆಥಡನ್ನ ಸದ್ಯಕ್ಕೆ ಯೂಸ್ ಮಾಡ್ತಾಯಿರಿ ಇದರಿಂದ ನಿಮಗೆ ಹೆಲ್ಪ್ ಆಗ್ತದೆ ಏನಕ್ಕೆ ನಿಮ್ಮ ನಂಬರ್ ಬಗ್ಗೆ ನೀವು ಚೆಕ್ ಮಾಡಬೇಕಂದ್ರೆ ಒಂದು ಹತ್ತು ಸೆಕೆಂಡ್ ಅಷ್ಟೇ ತೊಗೊಳ್ಳೋದು ಇದು ಒಂದು ಪೆನ್ ಪೇಪರ್ ತೊಗೊಳ್ಳಿ ಈ ರೀತಿ ಒಂಬತ್ತು ಪೇರ್ ಮಾಡಿ ಒಂಬತ್ತು ಮೆಸೇಜ್ ಕಳಿಸಿ ಆಟೋಮೆಟಿಕ್ ಮೆಸೇಜ್ ಬರುತ್ತೆ ಯಾವ ನಂಬರಿಂದ ಪ್ರಾಬ್ಲಮ್ ಬರ್ತದೆ ಅದು ನೋಡಿಕೊಂಡು ನಿಮಗೆ ಸಮಸ್ಯೆ ಕಾಣಿಸ್ತದೆ ಅಂದರೆ ಮೊಬೈಲ್ ನಂಬರ್ನ ಚೇಂಜ್ ಮಾಡಿ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ ಜೀರೋ ಏಯ್ಟ್ ಜೀರೋ ಮೇಲ್ಗಡೆ ನಂಬರ್ ಇದೆಯ ನಂಬರ್ ಕಾಲ್ ಮಾಡಿ ಸೊ ಮತ್ತು ಚಾರ್ಜಸ್ ಅಂತ ಹೇಳಿರಲ್ಲ ಚಾರ್ಜಸ್ ಇದಕ್ಕೇನು ಇಲ್ಲ ಚೆಕ್ ಮಾಡೋದಕ್ಕೆ ಸಿಮ್ ಚೇಂಜ್ ಮಾಡೋದಕ್ಕೆ ಸಿಮ್ ಕಂಪನಿಯಿಂದಾನೇ ಚಾರ್ಜ್ ಮಾಡ್ತಾರೆ ಸೊ ಹಂಗಾಗಿ ಅದಕ್ಕೆ ಮಾತ್ರ ಚಾರ್ಜಸ್ ಇದೆ ಥ್ಯಾಂಕ್ ಯು